ಮಹಿಳೆಯರಿಗೆ ಬಹಳ ಖುಷಿ ಕೊಡುವಂತ ಬಹಳಷ್ಟು ವಸ್ತುಗಳಲ್ಲಿ ಬಹಳ ಪ್ರಮುಖವಾಗಿರುವಂತದ್ದು ಸೀರೆ. ಸೀರೆ ಬಹಳ ಖುಷಿ ಕೊಡುತ್ತೆ. ಆ ವಿಚಾರವಾಗಿ ಒಂದು ದೊಡ್ಡ ಹಾಡೆ ಇದೆ, ಗಂಡ ಕೊಡಿಸೋ ಸೀರೆ, ತಂದೆ ಕೊಡಿಸೋ ಸೀರೆ, ತಾಯಿ ಕೊಡಿಸೋ ಸೀರೆ. ಆದರೆ ಈಗ ಕೊಡಿಸಿರೋ ಸೀರೆ ಇವರು ಯಾರು ಕೊಡಿಸಿರೋದು ಅಲ್ಲ, ಚುನಾವಣೆಯ ಆಕಾಂಕ್ಷಿಗಳು ಕೊಟ್ಟಿರೋ ಸೀರೆ. ಈ ಸೀರೆ ಹಂಚಿಕೆ ಬಹಳ ಭರ್ಜರಿಯಾಗಿ ನಡೆದಿದೆ. ಗಿಫ್ಟ್ ಪಾಲಿಟಿಕ್ಸ್, ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಮತದಾರರಿಗೆ ಸೀರೆ ಕೊಟ್ಟು ಮತ ಖರೀದಿ ಮಾಡೋ ರೀತಿಯಲ್ಲಿ ಘಟನೆ ನಡೆದಿದೆ. ನಿವೃತ್ತ ಐಎಎಸ್ ಅಧಿಕಾರಿ ಶಂಭು ಕಲ್ಲೋಳಿಕರ ಅವರೇ ಸೀರೆ ಹಂಚಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಶಂಭು ಕಲ್ಲೋಳಿಕರ. ರಾಯಭಾಗದ ಜೋಡಟ್ಟಿ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಆ ಕಾರ್ಯಕ್ರಮದ ನೆಪದಲ್ಲಿ ಮಹಿಳಾ ಮಣಿಯರಿಗೆ ನಿರೀಕ್ಷೆಗೂ ಮೀರಿ ಆಗಮಿಸಿದಂತ ಮಹಿಳೆಯರಿಗೆ ಸೀರೆ ಹಂಚಿಕೆ ಕೊಡ್ತಾ ಇದ್ದಂತದ್ದು ಸ್ಥಗಿತ ಆಯಿತು. ಸುಮಾರು 20,000 ಕ್ಕೂ ಹೆಚ್ಚು ಮಹಿಳೆಯರ ಆಗಮನ ಆಗಿತ್ತು. ನಾನಾಗಲೇ ಹೇಳಿದ್ನಲ್ಲ, ಸೀರೆ ಅಂತಂದರೆ ಮಹಿಳೆಯರಿಗೆ ಒಂಚೂರು ಖುಷಿ ಆಗಿಬಿಡುತ್ತೆ, ಹೋಗ್ಬಿಡ್ತಾರೆ. ಅಧಿಕ ಪ್ರಮಾಣದಲ್ಲಿ ಮಹಿಳೆಯರು ಸೇರಿಕೊಂಡಿದ್ರು, ಕಾಲು ತೊಳೆದು ಕೂಡ ಆಯಿತು, ಸೀರೆ ಹಂಚಿಕೆ ಕೂಡ ಅರ್ಧಕ್ಕೆ ನಿಂತು ಹೋಯಿತು. 4-5 ಜನ ಮಹಿಳೆಯರು ಈ ಸೀರೆ ನೆಪದಲ್ಲಿ ಗಾಯ ಮಾಡಿಕೊಂಡು ಮನೆಗೆ ಹೋದರು. ಸೊ ಟೋಟಲಿ ನಾನಾಗಲೇ ಹೇಳಿದಾಗೆ ಇಲ್ಲಿ ಯಾರನ್ನ ಬೈಬೇಕು ಯಾರನ್ನ ಬಿಡಬೇಕು ನೋಡಿ ನೋಡಿ ಹೆಂಗೆ ಹೆಂಗೆ ಯಾವ ರೀತಿಯಲ್ಲಿ ಅವರು ಸೀರೆಗೋಸ್ಕರ ಒದ್ದಾಡ್ತಿದ್ದಾರೆ, ಪರದಾಡ್ತಿದ್ದಾರೆ. ಇನ್ನೆಷ್ಟು ಜನ ಮಹಿಳೆಯರಿದ್ದಾರೆ ಆ ಲಾಸ್ಟಲ್ಲಿ ನಿಂತಿರೋ ಮಹಿಳೆ, ಪಾಪ ಸೀರೆ ಸಿಗುತ್ತಾ ಸಿಗಲ್ವಾ ಅನ್ನೋ ಪ್ರಶ್ನೆಯಲ್ಲಿದ್ದಾಳೆ. ಇನ್ನು ಬಂದವರೆಲ್ಲ ಎಷ್ಟು ಜನ ನೋಡಿ ಸೀರೆ ಕೊಡ್ತಾರೆ ಅಂದ ತಕ್ಷಣ. ಆದರೆ ಇಲ್ಲಿ ಆಶ್ಚರ್ಯ ಅಂತಂದರೆ ನೋಡಿ, ಗಮನಿಸ್ತಾ ಇದ್ದೀರಿ, ಗಾಡಿ ಗಾಡಿಗಳನ್ನೆಲ್ಲ ಹತ್ಕೊಂಡು ಯಾವುದು ಸಿಕ್ತೋ ಅದ್ರ ಮೇಲೆ. ಅಂದರೆ ಇಲ್ಲಿಗೆ ನಾನು ಮತ್ತೆ ಪ್ರಶ್ನೆ ಮಾಡೋದು, ಕೊಡೋರ್ಗೆ ಬೈಬೇಕಾ ತೆಗೆದುಕೊಳ್ಳೋರ್ಗೆ ಬೈಬೇಕಾ ಅಂತ. ಅದರಲ್ಲೂ ಒಬ್ಬರು IAS ಮಾಜಿ IAS ಅಧಿಕಾರಿಗಳು ರಾಜ್ಯದಲ್ಲಿ ಭ್ರಷ್ಟಾಚಾರ ಆಗಬಾರ್ದು, ಈ ಥರ ಎಲ್ಲ ಆಗಬಾರ್ದು ಸುಭಿಕ್ಷೆಯಿಂದ ಆಡಳಿತ ನಡೆಸುತ್ತಿದ್ದಂಥ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆದ ಕಾರಣಕ್ಕೆ ಸೀರೆ ಹಂಚಿಬಿಡ್ಬೋದಾ? ಅಥವಾ ರಾಜಕಾರಣಕ್ಕೆ ಬಂದಿದ್ದ ತಕ್ಷಣ ಆ ವ್ಯಕ್ತಿಯ ಒಂದು 40-50 ವರ್ಷದ ಸೇವೆಯೆಲ್ಲ ಮರ್ತೋಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಬಂದಿದೆ. ಸೀರೆಗಾಗಿ ಮಹಿಳೆಯರು ಮುಗಿಬಿದ್ದಿದ್ದಾರೆ, ಸೀರೆ ಸಿಗದಿದ್ದವರು ಗಾಯ ಮಾಡಿಕೊಂಡು ಮನೆಗೆ ಹೋಗಿದ್ದಾರೆ. ಸೀರೆ ಹಂಚಿಕೆಯನ್ನು ಸ್ಥಗಿತ ಮಾಡಿದ್ರು, 20,000 ಜನ ಬಂದರೆ ಎಲ್ಲಿಂದ ಕೊಡ್ತಾರಪ್ಪ?